ಒಳಗಡೆ ಮತ್ತೆ ಎರಡು ಪದಗಳಿವೆ. ಕುಂದಗನ್ನಡ ಅನ್ನುವ ಒಂದು ಪದ, ಬಹು ಸಂಸ್ಕೃತಿ ಅನ್ನುವ ಇನ್ನೊಂದು ಪದ. ಕುಂದಗನ್ನಡ ಅನ್ನೋದು ಕನ್ನಡದ ಒಂದು ಭಾಷಿಕ ಪ್ರಭೇದ. ಬಹು ಸಂಸ್ಕೃತಿ ಅನ್ನೋದು ಸಂಸ್ಕೃತಿಯ ಒಂದು ರಚನಾ ವಿನ್ಯಾಸ, ಸಂಸ್ಕೃತಿಯ ವರ್ಗೀಕರಣದ ಒಂದು ಭಾಗ, ಅಥವಾ ಸಂಸ್ಕೃತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಿರ್ವಚಿಸಿಕೊಂಡು ಬಂದ ಸಂದರ್ಭ ಒಂದರ ಕಲ್ಪನೆ. ಹಾಗಾಗಿ ಈ ಎರಡು ಭಿನ್ನ ಪದಗಳು ಮೇಲ್ನೋಟಕ್ಕೆ ಪ್ರತ್ಯೇಕ ಎಂಬುದಾಗಿ ಕಂಡು ಬಂದರೂ ಕೂಡ ಎರಡೂ ಪದಗಳ ನಡುವೆ ಒಂದು ತಾರ್ಕಿಕವಾದ, ಸೈದ್ಧಾಂತಿಕವಾದ ಸಂಬಂಧ ಸ್ವರೂಪ ಇದೆ ಅಂತ ಭಾವಿಸಿಕೊಂಡು ನನ್ನ ಮಾತುಗಳನ್ನು ಮುಂದುವರಿಸಬೇಕಾಗಿದೆ. ಹಾಗಾಗಿ ಪೂರ್ವದ ಪದ ಭಾಷಿಕ ರಚನೆಯನ್ನು ಹೇಳಿದರೆ, ಉತ್ತರದ ಪದ ಸಂಸ್ಕೃತಿಯ ರಚನೆಯನ್ನು ಮಾತನಾಡ್ತದೆ. ಭಾಷೆ ಹೇಗೆ ಸಂಸ್ಕೃತಿಯ ವಾಹಕವೋ, ಸಂಸ್ಕೃತಿ ಕೂಡ ಒಂದು ಭಾಷೆಯ ವಾಹಕ ಅನ್ನೋದನ್ನು ಈ ಶೀರ್ಷಿಕೆ ಎಲ್ಲೋ ಒಂದು ಕಡೆ ಒತ್ತಿ ಹೇಳಲಿಕ್ಕೆ ಹೊರಟಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ವೇಳೆ ಭಾಷೆಯ ಕುರಿತ ಹಾಗೆ ಮಾತನಾಡುವಾಗಲೆಲ್ಲ ಯಾವುದೋ ಒಂದು ಭಾಷೆ ಅದು ನಮ್ಮ ಬದುಕನ್ನು ಪ್ರತಿನಿಧಿಸ್ತದೆ, ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ, ನಮ್ಮ ಜೀವನ ಕ್ರಮವನ್ನು ಪ್ರತಿನಿಧಿಸ್ತದೆ ಅನ್ನುವ ಮಾತುಗಳನ್ನು ಉದ್ದಕ್ಕೂ ಕೇಳಿಕೊಂಡು ಬಂದಿದ್ದೇವೆ. ಬಹುಶಃ ಅದನ್ನು ಇನ್ನೂ ಒಂದು ರೀತಿಯಲ್ಲಿ ವಿವರಿಸ್ಕೊಳ್ಳೋದಾದರೆ, ಭಾಷೆ ಮಾತ್ರ ಸಂಸ್ಕೃತಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇಲ್ಲ, ಸಂಸ್ಕೃತಿ ಕೂಡ ಭಾಷೆಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಸಂಸ್ಕೃತಿಯ ಬೇರೆ ಬೇರೆ ಕವಲುಗಳು, ಸಂಸ್ಕೃತಿಯ ಬೇರೆ ಬೇರೆ ಆಯಾಮಗಳು ನಿರೂಪಣೆಗೊಳ್ತಾ ಇರೋದು ಹೆಂಗೆ ಕೇಳಿದರೆ, ಅದು ಭಾಷಿಕ ಅಭಿವ್ಯಕ್ತಿಯ ಮೂಲಕವೇ ಅಂತ. ಹಾಗಾಗಿ ನನ್ನ ಮಾತುಗಳು ಜನಪ್ರಿಯ ಅನ್ನಬಹುದಾದ ಭಾಷೆಯಲ್ಲಿ ಇರುವುದಿಲ್ಲ ಅನ್ನುವುದನ್ನು ಮೊದಲಿಗೆ ಒಂದು ಕೊರತೆಯಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೀನಿ. ಬದಲಾಗಿ ಕುಂದಗನ್ನಡ ಬಹುಸಂಸ್ಕೃತಿ ಅಧ್ಯಯನದ ಸಾಧ್ಯತೆಗಳು ಅನ್ನುವ ಶೀರ್ಷಿಕೆಯನ್ನು ಕೊಟ್ಟಿರುವ ಕಾರಣಕ್ಕೆ ನನ್ನ ಮಾತುಗಳು ಒಂದು ತೆರನಾದ ಸಂಶೋಧನೆಯ ಪರಿಭಾಷೆಯಲ್ಲೋ, ಸಿದ್ಧಾಂತದ ಪರಿಭಾಷೆಯಲ್ಲೋ ಪ್ರಕಟಗೊಳ್ಳುತ್ತೆ. ಅರ್ಥಗ್ರಹಿಕೆಯಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಯಗಳಾಗ್ಬೋದು, ಕ್ಷಮಿಸಿ. ಉದ್ದಕ್ಕೂ ಕನ್ನಡದ ಬಗ್ಗೆ ಕೇಳಿ ಬಂದಿರುವ ಮಾತುಗಳು, ಕುಂದಾಪುರದ ಕನ್ನಡದ ಬಗ್ಗೆ ಕೇಳಿ ಬಂದಿರುವ ಮಾತುಗಳನ್ನು ಗಮನಿಸಿಕೊಂಡ್ರೆ ಮತ್ತೆ ಮತ್ತೆ ನಾವು ಆತಂಕದ ಮಾತುಗಳನ್ನೇ ಕೇಳ್ತಾ ಇದ್ದೀವಿ. ಅದು ಕನ್ನಡದ ಬಗ್ಗೆ ಆಗಲಿ, ಕುಂದಾಪುರ ಕನ್ನಡದ ಬಗ್ಗೆ ಆಗಲಿ. ಕುಂದಾಪುರ ಕನ್ನಡ ಅಳಿವಿನ ಅಂಚಿನಲ್ಲಿದೆ, ಕುಂದಾಪುರ ಕನ್ನಡ ಕಡೆಗಣನೆಗೆ ಒಳಗಾಗಿದೆ, ಕುಂದಾಪುರ ಕನ್ನಡ ಬಳಕೆಯ ಹಂತದಲ್ಲಿ ವ್ಯತ್ಯಯ ಆಗಿದೆ, ಹೊಸ ತಲೆಮಾರು ಕುಂದಾಪುರ ಕನ್ನಡದ ಬಳಕೆಯಿಂದ ವಿಮುಖ ಆಗ್ತಾ ಇದೆ, ಶಿಕ್ಷಣ ಸಮೂಹ ಮಾಧ್ಯಮ ಮತ್ತಿತರ ಕ್ಷೇತ್ರಗಳಲ್ಲಿ ಕುಂದಾಪುರ ಕನ್ನಡದ ಬಳಕೆ ಕ್ಷೀಣ ಆಗ್ತಾ ಇದೆ, ಮತ್ತು ಅದನ್ನು ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ, ಜಾಗೃತಗೊಳ್ಳಬೇಕಾಗಿದೆ, ಉಳಿಸಿ ಬೆಳೆಸಬೇಕಾಗಿದೆ, ಕಟ್ಟಬೇಕಾಗಿದೆ ಅನ್ನೋ ಮಾತುಗಳನ್ನೇ ನಾವು ಮತ್ತೆ ಮತ್ತೆ ಕೇಳ್ಕೊಂಡು ಬರ್ತಾ ಇದ್ದೀವಿ. ನನ್ನ ಮಾತುಗಳು ಉಳಿಸಿ ಬೆಳೆಸುವ ಸ್ವರೂಪಕ್ಕೆ ಸಂಬಂಧಪಟ್ಟವುಗಳೇ ಅಲ್ಲ, ಉಳಿದಿರುವ ಭಾಷೆಯನ್ನು ಸಂಶೋಧನೆಯ ನೆಲೆಯಿಂದ, ಅಧ್ಯಯನದ ನೆಲೆಯಿಂದ ನೋಡುವ ಮತ್ತು ಕಾಪಿಡುವ ಮಾದರಿಗಳು ಯಾವುದು ಅನ್ನೋದಕ್ಕೆ ಪೂರಕವಾಗಿ ಇರುವಂಥದ್ದು. 20ನೇ ಶತಮಾನದ ಮೊದಲ ದಶಕಗಳಲ್ಲೇ, ಹೆಚ್ಚು ಕಮ್ಮಿ 1910-20 ಅವಧಿಯಲ್ಲೇ, ಕುವೆಂಪು ತನ್ನ ಕವನದ ಒಂದು ಕಡೆ ಹೇಳಿದ್ದಿದೆ, ಸಾಯುತ್ತಿದೆ ನಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ.
ನೋಡಿ, 100 ವರ್ಷಗಳ ಹಿಂದೆ ಕುವೆಂಪು ಕನ್ನಡ ಸಾಯ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದು ಏಕೀಕರಣದ ತುರ್ತಿನ ಹೊತ್ತಲ್ಲಿ ಮೂಡಿ ಬಂದ ಮಾತು. ಕನ್ನಡ ಮಾತು, ಕನ್ನಡದ ಸಂಸ್ಕೃತಿ, ಅದು ಒಂದು ಒಗ್ಗೂಡುವಿಕೆಯ ನೆಲೆಯನ್ನ ಕಾಣಬೇಕಾದ ಚಾರಿತ್ರಿಕ ಕಾಲಘಟ್ಟದಲ್ಲಿ ಕೇಳಿ ಬಂದ ಮಾತು. ಕನ್ನಡ ಭಾಷೆ ಮಾತನಾಡುವ ಸಮುದಾಯಕ್ಕೆ ಒಂದು ನಿರ್ದಿಷ್ಟವಾದ ಅಸ್ತಿತ್ವ ಬೇಕು, ಒಗ್ಗೂಡುವಿಕೆಯ ಹಂತ ಬೇಕು ಅನ್ನುವ ಕಾಲಕ್ಕೆ ಕೇಳಿ ಬಂದ ಮಾತು. ಆದರೆ ಸಾಯುತ್ತಿದೆ ನಮ್ಮ ನುಡಿ ಅಂತ ಕುವೆಂಪು ಆಗ ಹೇಳಿದ ಸಂದರ್ಭದ ಚಾರಿತ್ರಿಕ ಸನ್ನಿವೇಶಕ್ಕೂ ಕುಂದಾಪುರ ಕನ್ನಡ ಅಳಿವಿನ ಅಂಚಿನಲ್ಲಿದೆ ಅನ್ನುವ ಮಾತುಗಳನ್ನ ಇತ್ತೀಚಿನ ಒಂದೆರಡು ದಶಕಗಳಿಂದ ಕೇಳ್ತಾ ಇರುವ ರೀತಿಗೂ ಸೈದ್ಧಾಂತಿಕವಾದ, ತಾತ್ವಿಕವಾದ ಮತ್ತು ಪ್ರಾಯೋಗಿಕವಾದ ಎಲ್ಲಾ ತರಹದ ವ್ಯತ್ಯಾಸಗಳು ಇವೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವತ್ತು ಕುವೆಂಪುಗೆ ಇದ್ದ ತುರ್ತೆ ಬೇರೆ, ಇವತ್ತು ನಮ್ಮ ನಡುವೆ ಇರಬಹುದಾದ ತುರ್ತುಗಳು ಬೇರೆ. ಇನ್ನೂ ಒಂದು ಅಂಶ ನೀವು ಗಮನಿಸಬೇಕು, ಈ ಭಾಷೆಯ ಕುರಿತಾದ ಆತಂಕದ ವಿಚಾರಗಳು ಭಾರತ ಸಂದರ್ಭಕ್ಕೆ ಒಂತರಹ ಸಹಜ ಅನ್ನುವ ನೆಲೆಗೆ ಬಂದ್ಬಿಟ್ಟಿದೆ. ಎಲ್ಲ ಬಹುತೇಕ ಹೆಚ್ಚಿನ ಪ್ರಾದೇಶಿಕ ಭಾಷೆಗಳು ತಮ್ಮ ಅಳಿವಿನ ಕುರಿತ ಹಾಗೆ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದೆ. ಸಮ್ಮೇಳನಾಧ್ಯಕ್ಷರ ಮಾತುಗಳಲ್ಲೇ ಆ ಅಂಶ ಸೂಚ್ಯವಾಗಿ ಬಂತು, ಮತ್ತು ಅದಕ್ಕೆ ಕಾರಣವಾದ ಜಾಗತೀಕರಣದ ಉಪ ಉತ್ಪನ್ನಗಳನ್ನು ಅವರು ಕೋಟ್ ಮಾಡ್ತಾ ಹೋದರು. ಹಾಗಾಗಿ ಅವರದ್ದೇ ಸಾಲುಗಳನ್ನು ಉಲ್ಲೇಖಿಸುವುದಾದರೆ, ಜಗತ್ತೇ ಒಂದು ಹಳ್ಳಿ ಅನ್ನುವ ಹಂತಕ್ಕೆ ಬಂದಿರುವ ನಾವು ನಿಜವಾಗಿ ಮರೆತದ್ದು ಯಾವುದನ್ನ ಎಂದರೆ ಹಳ್ಳಿಯ ಒಳಗಿನ ಜಗತ್ತನ್ನ. ಹಳ್ಳಿಯ ಒಳಗಿನ ಜಗತ್ತನ್ನು ಕಂಡುಕೊಳ್ಳುವ ಪ್ರಯತ್ನಗಳು ಯಾವಾಗ ಬಹಳ ಗಂಭೀರವಾಗಿ ನಡೀತದೋ ಕುಂದಾಪುರ ಕನ್ನಡದ ಅಸ್ತಿತ್ವದ ಕುರಿತಾದ ಪ್ರಶ್ನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಉದ್ಭವ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಜಗತ್ತನ್ನ ಹಳ್ಳಿ ಎಂಬುದಾಗಿ ಒಪ್ಪಿಕೊಂಡಿರುವ ವೇಳೆಯ ಒಳಗಡೆ ಆ ಹಳ್ಳಿಯ ಮಾರುಕಟ್ಟೆ ಏನನ್ನೆಲ್ಲ ಬಯಸ್ತಾ ಇದೆ, ಏನನ್ನು ನಿರೀಕ್ಷಿಸ್ತಾ ಇದೆ, ಏನನ್ನು ಹಂಬಲಿಸ್ತಾ ಇದೆ, ಆ ಹಂಬಲಗಳು ಬಹಳ ಉತ್ತುಂಗಕ್ಕೆ ಹೋಗ್ತಾ ಇದೆ. ಅದು ಇಂಗ್ಲಿಷ್ ಇರಬಹುದು ಅಥವಾ ಇನ್ಯಾವುದೋ ಇರಬಹುದು. ಆ ಕಾರಣಕ್ಕಾಗಿಯೇ ಕಳೆದ 100 ವರ್ಷಗಳಿಂದ ಈಚೆಗಿನ ನಮ್ಮ ಗ್ರಹಿಕೆಗಳು ಹೆಂಗೆ ಬಂದಿದೆ ಅಂತಂದ್ರೆ, ಪ್ರಾದೇಶಿಕ ಭಾಷೆಗಳೆಲ್ಲವೂ ಇಂಗ್ಲಿಷ್ಗೆ ಎದುರಾಳಿ ಅನ್ನುವ ನೆಲೆಯಿಂದಲೇ ಪ್ರಕಟಗೊಳ್ತಾ ಇದೆ. ಹಾಗಾಗಿ ಒಂದು ಅಂಶ ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾದದ್ದು ಅಂತ ಹೇಳಿದ್ರೆ, ಇಂಥದ್ದೊಂದು ಹತಾಶೆಯ ಆತಂಕದ ಸಂದರ್ಭಗಳು ಎದುರಾಗ್ತಾ ಇರುವ ವೇಳೆಗೆ ನನಗೆ ಇನ್ನೊಂದು ಸಂಗತಿ ನೆನಪಾಗುವುದು, ತಮಿಳಿಗೆ ಸಂಬಂಧಪಟ್ಟಂತ ವಿಷಯ. ಇತ್ತೀಚೆಗೆ ನಾನು ಕ್ಲಾಸಿಕಲ್ ತಮಿಳು ಮತ್ತು ಅದಕ್ಕೆ ಪೂರಕವಾದ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನೈನಲ್ಲಿ ಒಂದು ವಿಚಾರ ಸಂಕಿರಣಕ್ಕೆ ಹೋಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೆ. ನೋಡಿ, ಅಲ್ಲೂ ಕೂಡ ನಾವು ತಮಿಳರ ಬಗ್ಗೆ ಮಾತಾಡುವಾಗಲೆಲ್ಲ ತಮಿಳರಿಗೆ ಭಾಷೆಯ ಬಗ್ಗೆ ಬಹಳ ಉತ್ಕಟವಾದ ಅಭಿಮಾನ ಇದೆ, ಯಾವತ್ತೂ ತಮ್ಮ ಭಾಷೆಯನ್ನು ಬಿಟ್ಕೊಡೋದಿಲ್ಲ, ಅವರು ಭಾಷೆಯನ್ನು ಬಹಳ ಅಭಿಮಾನದಿಂದ ನೋಡ್ತಾರೆ, ಭಾಷೆಯ ಬಗ್ಗೆ ಒಂದು ಭಾವನಾತ್ಮಕವಾದ ಬಹಳ ಹತ್ತಿರು ಸಂಬಂಧ ಇದೆ ಅಂತ ದೂರದಿಂದ ನೋಡ್ತಾ ಇರುವ ನಮಗೆ ಅಲ್ಲಿಯ ಒಟ್ಟು ವಿಚಾರ ಸರಣಿ ಹೆಂಗಿತ್ತು ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅವರೂ ಕೂಡ ತಮಿಳಿನ ಬಗ್ಗೆ ಒಂದು ಸಣ್ಣ ಆತಂಕವನ್ನೇ ಇಟ್ಟುತ್ತಾ ಇದ್ದಾರೆ. ಸೊ ಈ ಆತಂಕಗಳು ಯಾಕೆ ಬರುತ್ತೆ ಅನ್ನೋದು ನನ್ನ ಯೋಚನೆ ಅಷ್ಟೆ. ಆತಂಕಗಳಿಗೆ ಪರಿಹಾರ ಕೊಡೋನಂತೂ ನಾನಲ್ಲ, ಯಾಕಂದ್ರೆ ಪಾಲಿಸಿ ಮೇಕಿಂಗ್ ವಿಷಯಗಳು ನಂಗೆ ಸಂಬಂಧಪಟ್ಟದ್ದೇ ಅಲ್ಲ. ಅಥವಾ ಆ ಆತಂಕಗಳಿಗೆ ಇಂಥದ್ದೊಂದು ಬಹಳ ದೊಡ್ಡ ಪರಿಹಾರ ಇದೆ ಅಂತೇಳಿ ನಂಗೆ ಅನ್ನಿಸ್ತಾನೂ ಇಲ್ಲ. ಆದರೆ ಈ ಆತಂಕಗಳು ಮತ್ತೆ ಯಾಕೆ ಉದ್ಭವಿಸ್ತಾ ಇದೆ ಅಂತ ಹೇಳಿದ್ರೆ,
ಅದಕ್ಕೆ ಕಾರಣವಾಗುವ ಬೇರೆ ಬೇರೆ ಸಂಗತಿಗಳ ಜೊತೆ, ಸಮ್ಮೇಳನಾಧ್ಯಕ್ಷರು ತನ್ನ ಮಾತುಗಳಲ್ಲಿ ಹೇಳಿರುವ ವಿಚಾರಗಳ ಜೊತೆ ಇನ್ನೊಂದನ್ಸು ನನಗೆ, ಎಷ್ಟೋ ವೇಳೆ ಇತ್ತೀಚೆಗೆ ಪ್ರಾದೇಶಿಕವಾದ ಭಾಷೆಗಳು, ಅದು ಕನ್ನಡವನ್ನೂ ಒಳಗೊಂಡ ಹಾಗೆ, ಭಾಷೆ ಒಂದು ಭಾವನಾತ್ಮಕ ವಿಷಯ ಮಾತ್ರ ಆಗಿ ಉಳಿತಾ ಇಲ್ಲ, ಅದೊಂದು ಭಾವೋದ್ವೇಗದ ವಿಷಯ ಕೂಡ ಆಗ್ತಾ ಇದೆ. ಭಾಷೆ ಭಾವನೆಗಳನ್ನು ಹಂಚಿಕೊಳ್ಳುವ, ತೆರೆದುಕೊಳ್ಳುವ, ಪರಸ್ಪರ ಮುಖಾಮುಖಿಯಾಗಿಸುವ ಒಂದು ಸಂವಹನ ಆಗುವುದರ ಜೊತೆಗೆ, ಸಂಸ್ಕೃತಿಯ ಒಂದು ವಕ್ತಾರ ಆಗುವುದರ ಜೊತೆಗೆ, ಅವೆಲ್ಲವನ್ನು ಮೀರಿ ಒಂದು ಭಾವೋದ್ವೇಗದ ಅತಿಯಾದ ಉದ್ವೇಗಕ್ಕೆ ಒಳಗಾಗುವ ವಿಷಯ ಕೂಡ ಆಗ್ತಾ ಇದೆ. ಸೊ ಹಾಗೆ ಆಗ್ತಾ ಇರುವುದರ ಪರಿಣಾಮವೇ ಏನಾಗ್ತಾ ಇದೆ ಕೇಳಿದ್ರೆ, ಇರುವ ಪರಿಸ್ಥಿತಿಗೂ ಮೀರಿದ ಆತಂಕಗಳನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ. ಅಂದ್ರೆ ಕುಂದಾಪುರ ಕನ್ನಡ ಇವತ್ತು ಎದುರಿಸ್ತಾ ಇರುವ ಆತಂಕಗಳಿಗೂ ಮೀರಿದ ಆತಂಕಗಳು ನಮ್ಮ ವೇದಿಕೆಯ ಮಾತುಗಳಲ್ಲೋ, ಅಧ್ಯಯನ ಕೆಲಸಗಳಲ್ಲೋ ನಡೀತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಇಂಥದ್ದೊಂದು ಉದ್ವೇಗದ ಸಂದರ್ಭ ಯಾವ ಚಾರಿತ್ರಿಕ ಹಂತದಲ್ಲಿ ನಡೀತದೋ ಆಗ ಭಾಷೆ ತನ್ನ ಅಸ್ತಿತ್ವಕ್ಕೂ ಮೀರಿದ ಕೆಲವು ಸವಾಲುಗಳನ್ನು ಎದುರಿಸ್ತಾ ಹೋಗುತ್ತೆ. ಅದು ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಕುಂದಾಪುರ ಕನ್ನಡ ಒಂದು ಆಡು ನುಡಿ. ಎಷ್ಟೋ ವೇಳೆ ಅದನ್ನು ಉಪಭಾಷೆ ಅಂತೆಲ್ಲ ಕರೆದಿದೆ. ಕೆ ವಿ ನಾರಾಯಣ ಅವ್ರ ಜೊತೆ ಒಂದ್ಸಲ ನಾನು ಚರ್ಚೆ ಮಾಡಿದ್ದೆ ಈ ವಿಷಯವನ್ನ. ನನಗಂತೂ ಬಹಳ ಗೊಂದಲ ಅನಿಸ್ತಾ ಇದೆ ನಮ್ಮ ಕುಂದಾಪುರದ ಕನ್ನಡವನ್ನು ಉಪಭಾಷೆ ಅಂತ ಕರೆಯುವ ಹೊತ್ತಲ್ಲಿ ಅಂತ. ಅದಕ್ಕೆ ಅವರು ಕೊಟ್ಟ ಹೇಳಿಕೆಗಳು ಕೂಡ ನನಗೆ ಬಹಳ ಪರಿಣಾಮಕಾರಿ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಒಟ್ಟು ಚರ್ಚೆಯಲ್ಲಿ ಏನಾಯಿತು ಅನ್ನೋದು ನಿಮ್ಮ ಮುಂದೆ ಹೇಳಬಹುದು ಅಂತ ಅಂದ್ಕೊಂಡಿದ್ದೆ ನಾನು. ಕುಂದಾಪುರ ಕನ್ನಡ ನಾನು ಅಂದುಕೊಳ್ಳುವ ಹಾಗೆ ಅದು ಉಪಭಾಷೆ ಅಲ್ಲ, ಅದೊಂದು ಪ್ರಾದೇಶಿಕವಾದ ಭಾಷಿಕ ಪ್ರಭೇದ. ಉಪಭಾಷೆಗೂ ಭಾಷಾ ಪ್ರಭೇದಕ್ಕೂ ಒಂದು ಸಣ್ಣ ಗ್ಯಾಪ್ ಇದೆ, ಅದು ಲಿಂಗ್ವಿಸ್ಟಿಕ್ಸ್ ಹಾಕ್ಕೊಟ್ಟ ಗ್ಯಾಪ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಜನಪ್ರಿಯವಾಗಿ ಅರ್ಥ ಆಗುವ ರೀತಿಯ ಭಾಷಿಕ ಅಭಿವ್ಯಕ್ತಿ ಅಲ್ಲ. ಉಪಭಾಷೆಯ ಸಮಸ್ಯೆ ಏನು ಅಂದ್ರೆ, ನಿಜವಾಗಿ ಉಪಭಾಷೆಯ ಥಿಯರಿ ಕೂಡ ವೆಸ್ಟ್ನಿಂದ ಬಂದದ್ದು. ಉಪಭಾಷೆಯ ಸಮಸ್ಯೆ ಏನು ಅಂತಂದ್ರೆ, ಅದು ಒಂದು ಪ್ರಧಾನ ಭಾಷೆ ಇರ್ತದೆ, ಆ ಪ್ರಧಾನ ಭಾಷೆಯಿಂದ ಈ ಭಾಷೆ ಹುಟ್ಕೊಂಡಿದೆ ಅಂತ ಹೇಳ್ಬಿಡುತ್ತೆ. ಪ್ರಧಾನ ಭಾಷೆ ಮತ್ತು ಉಪಭಾಷೆ ಅನ್ನುವ ಎರಡು ಕ್ಲಾಸಿಫಿಕೇಶನ್ಗಳ ಸಮಸ್ಯೆ ಅಂತ ಕೇಳಿದ್ರೆ, ಒಂದು ಪ್ರಧಾನ ಭಾಷೆ ಇರುತ್ತೆ, ಆ ಪ್ರಧಾನ ಭಾಷೆಯ ಅಧೀನವಾಗಿ ಈ ಉಪಭಾಷೆ ಹುಟ್ಕೊಳ್ಳುತ್ತೆ ಅಂತ ಹೇಳಿ. ಕನ್ನಡ ಅಂತ ಒಂದು ಪ್ರಧಾನ ಭಾಷೆ ಇದೆ, ಆ ಕನ್ನಡದ ಅಧೀನವಾಗಿ ಇದು ಹುಟ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಬಹುಶಃ ನಂಗೆಲ್ಲ ಭಾಷಾ ವಿಜ್ಞಾನವನ್ನು ಓದಿಕೊಳ್ಳೋ ಹೊತ್ತಿಗೆ ಈ ತರಹದ ತಾರತಮ್ಯವೋ ಅಥವಾ ಪ್ರಧಾನ ಅಧೀನ ಸಂಬಂಧಗಳು ಬಹಳ ಪ್ರಸ್ತುತ ಅಲ್ಲ ಅಂತ ಅನ್ನಿಸ್ಲಿಕ್ಕೆ. ಹಾಗಾಗಿ ಈಗ ಎಷ್ಟೋ ವೇಳೆ ಸಂಸ್ಕೃತದಿಂದ ಭಾರತೀಯ ಭಾಷೆಗಳೆಲ್ಲ ಹುಟ್ಕೊಳ್ತು ಅಂತ ಹೇಳುವ ಥಿಯರಿಗಳು, ಮೇಲ್ನೋಟಕ್ಕೆ ಆ ಥಿಯರಿಗಳಲ್ಲಿ ಒಂದು ಹಂತ ಸತ್ಯ ಇದೆ ಅಂತ ಅನ್ನಿಸಿದ್ರು ಕೂಡ, ನೀವು ಯೋಚನೆ ಮಾಡಿ, ಎಲ್ಲ ಭಾಷೆಗಳಿಗೂ ಅವುಗಳದ್ದೇ ಆದ ಹಿನ್ನೆಲೆ ಇರುತ್ತೆ, ಎಲ್ಲ ಭಾಷೆಗಳಿಗೂ ಅವುಗಳದ್ದೇ ಆದ ಒಂದು ಮೂಲದ ಪರಂಪರೆ ಇರುತ್ತೆ. ಅದೇ ಪರಂಪರೆ ಕನ್ನಡಕ್ಕೂ ಇತ್ತು, ಅದೇ ಪರಂಪರೆ ಕುಂದಾಪುರ ಕನ್ನಡಕ್ಕೂ ಇತ್ತು ಅಂತ ಹೇಳೋಣ. ಹಾಗಾಗಿ ಕುಂದಾಪುರ ಕನ್ನಡ ಅನ್ನೋದು ಅದು ತನ್ನದೇ ಆದ ಮೂಲ ಬೇರುಗಳ ಜೊತೆ ಬೆಳೆದು ಬಂದ ಭಾಷೆ ಅನ್ನುವ ಕಾರಣಕ್ಕೆ ಅದು ಕನ್ನಡದ ಉಪಭಾಷೆ ಆಗುವುದಿಲ್ಲ, ಬದಲಾಗಿ ಅದು ಕನ್ನಡದ ಒಂದು ಭಾಷಿಕ ಪ್ರಭೇದ ಆಗುತ್ತೆ. ಹಾಗೆ ಮುಂದುವರಿಯುವ ವೇಳೆಗೆ ನಾನು ಮೊದಲೇ ಹೇಳಿರುವ ಹಾಗೆ ಕುಂದಾಪುರ ಕನ್ನಡ ಒಂದು ಆಡು ನುಡಿ. ಭಾಷೆ ಎರಡು ರೂಪ ಇರುತ್ತೆ ಯಾವಾಗಲೂ, ಒಂದು ಹೇಳುವ ಮತ್ತು ಕೇಳುವ, ಇನ್ನೊಂದು ಓದುವ ಮತ್ತು ಬರೆಯುವ. ಇನ್ನೂ ಸಿಂಪಲ್ ಆಗಿ ಹೇಳುವುದಾದ್ರೆ ಒಂದು ಮಾತಿನ ರೂಪ, ಇನ್ನೊಂದು ಬರಹದ ರೂಪ. ಕುಂದಾಪುರ ಕನ್ನಡ ಇವತ್ತಿಗೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ, ಬೆಳೆದಿದೆ ಅಂತಂದ್ರೆ ಅದು ತನ್ನ ಮಾತಿನ ರೂಪದಿಂದಾಗಿ. ಹಾಗಾಗಿ ಮಾತಿನ ರೂಪದಿಂದಲೇ ಬೆಳೆದಿರುವ ಕುಂದಾಪುರ ಕನ್ನಡ ಆ ಮಾತಿನ ರೂಪದಲ್ಲೇ ಬೆಳಿಬೇಕು ಅನ್ನೋದು ನನ್ನ ಆಯ್ಕೆಯ ಒಂದು ವಿಷಯ. ಸಮ್ಮೇಳನಾಧ್ಯಕ್ಷರ ಮಾತುಗಳಲ್ಲಿ ಅದು ಬಂತು ಆ ವಿಷಯ. ಅಂದ್ರೆ ಅವ್ರು ಬಹಳ ಚಂದ ಒಂದು ಮಾತು ಹೇಳಿದ್ರು, ನೀವು ಯಾವ ರೀತಿಯಿಂದ ಅದನ್ನು ಬೆಳೆಸ್ಲಿಕ್ಕೆ ಹೊರಡ್ತಿರೋ ಬಿಡ್ತಿರೋ ಬೇರೆ, ನಂಗೆ ಬಹಳ ಇಂಪ್ರೆಸ್ ಆಯ್ತು ಆ ಮಾತು. ಅದಕ್ಕೆ ನೀವು ಏನು ಕ್ರಿಯಾ ಯೋಜನೆಗಳನ್ನು ರೂಪಿಸ್ತಿರೋ,
ಆ ಆತಂಕಗಳನ್ನು ಮೀರಿ ಹೇಗೆ ನಿಲ್ತಿರೋ ಬೇರೆ. ಎಲ್ಲಿಯವರೆಗೆ ಪಣಕ್ಕೆ ಇರ್ತದೋ ಭಾಷೆ ಇರ್ತದೆ. ಮೃತ ಭಾಷೆಗಳ ಸಮಸ್ಯೆ ಅದೇ ಅಲ್ಲ. ಎಲ್ಲಿಯವರೆಗೆ ಬಳಕೆ ಇರ್ತದೋ ಭಾಷೆ ಇರ್ತದೆ. ಅಂದ್ರೆ ಬಳಕೆಯ ಸಾಮರ್ಥ್ಯವನ್ನು ವೃದ್ಧಿಸಬೇಕಾಗಿದೆ, ಬಳಕೆಯನ್ನು ನಾವು ಹೆಚ್ಚೆಚ್ಚು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಕುಂದಾಪುರ ಕನ್ನಡದಲ್ಲಿ ಮತ್ತಷ್ಟು ಸಾಹಿತ್ಯ ಕೃತಿಗಳು ಬರಬೇಕು ಅಂತ ನಾವು ನಿರೀಕ್ಷೆ ಮಾಡಿದರೆ ಅದೊಂದು ಒಂದು ಭರವಸೆಯ ವಿಷಯ ಆಗ್ಬೋದೇ ಹೊರತು ಕುಂದಾಪುರ ಕನ್ನಡವನ್ನು ಬೆಳೆಸುವ ಪ್ರಬಲ ಮಾಧ್ಯಮ ಅಂತೂ ಅದಾಗಲಾರದು. ಅದ್ರ ಬಗ್ಗೆ ಅನುಮಾನಗಳಿದೆ, ನಂಗೆ ಹಂಗನ್ಸುತ್ತೆ ಅಷ್ಟೆ. ಈಗ ವೈದೇಹಿ ಬಳಸಿದ್ರು, ವೈದೇಹಿಯವರ ಅಸ್ಪೃಶ್ಯರು ಕಾದಂಬರಿಯನ್ನು ನೀವು ನೋಡಿದರೆ ಅಥವಾ ಅವರ ಜಾತ್ರೆ ಸ್ಮೃತಿ ಕಥನವನ್ನು ನೋಡಿದರೆ, ಮಿತ್ರಾ ವೆಂಕಟರಾಜ್ದು ಹಕ್ಕಿ ಮತ್ತು ಅವಳು ಪುಸ್ತಕವನ್ನು ನೋಡಿದರೆ ಅಲ್ಲೆಲ್ಲ ನನಗನ್ನಿಸ್ತಾ ಇರೋದೇನು ಅಂದರೆ ವೈದೇಹಿಯವರು, ಮಿತ್ರಾ ವೆಂಕಟರಾಜ್ ಅವರು ಅಥವಾ ಕನ್ನಡದ ಇತ್ತೀಚೆಗೆ ಬರೀತಾ ಇರುವ ಅನೇಕ ಮಂದಿ ಬರಹಗಾರರು, ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ಗುರುತಿಸಿಕೊಂಡಿರುವ ಬರಹಗಾರರು ಅಂತ ನಾವು ಐಡೆಂಟಿಫೈ ಮಾಡುವವರು ಏನಿದ್ದಾರೆ, ಅವರು ನಂಗೆಲ್ಲೋ ಒಂದು ಕಡೆ ಕುಂದಾಪುರ ಕನ್ನಡವನ್ನು ನಾನು ಬಳಸಲೇಬೇಕು ಅನ್ನುವ ಒಂದು ಆಕಾಂಕ್ಷೆಯ ಜೊತೆನೋ ಹಠದ ಜೊತೆನೋ ಬಳಸ್ತಾ ಅನ್ಸೋದೇ ಇಲ್ಲ ನೋಡಿ. ಅದು ಹೆಂಗಿದೆ ಅಂತ ಕೇಳಿದ್ರೆ ಅವರಿಗೆ ತಮ್ಮ ಆಲೋಚನೆಗಳು ಮುಖ್ಯ, ಭಾವನೆಗಳು ಮುಖ್ಯ, ಅನುಭವದ ಅಭಿವ್ಯಕ್ತಿ ಮುಖ್ಯ, ವಿಚಾರಗಳ ಮಂಡನೆ ಮುಖ್ಯವೇ ಹೊರತು ಆ ವಿಚಾರಗಳನ್ನು ಮಂಡಿಸುವಾಗ ತಮ್ಮ ಅರಿವಿಗೆ ಬಾರದೆ ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ಕುಂದಾಪುರದ ನಾಣ್ಣುಡಿಗಳು ಈ ತರಹದೆಲ್ಲ ಬಂದು ಸೇರ್ಕೊಂಡಾಗಿದೆ. ನಾನೊಂದು ಕುಂದಾಪುರ ಕನ್ನಡದಲ್ಲೇ ಕಾದಂಬರಿಯನ್ನು ಬರೀಬೇಕು ಅಂತ ವೈದೇಹಿ ಬಹಳ ಹಠದಿಂದ ಬರೆದಾಗಂತೂ ನಂಗೆ ಅದನ್ನು ಓದುವಾಗ ಅನಿಸೋದಿಲ್ಲ. ಅಂದರೆ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದು, ಕುಂದಾಪುರದ ಕನ್ನಡ ನಮ್ಮ ನಡುವೆ ತನ್ನ ಅಸ್ತಿತ್ವದ ನೆಲೆಗಳನ್ನು ಮುಂದೆಯೂ ಉಳಿಸಿಕೊಳ್ಳುವುದು ಅದು ಮಾತಿನ ಮೂಲಕವೇ, ಮಾತೇ ಗಟ್ಟಿಯಾಗಬೇಕು ಅಂತ ಹೇಳೋಣ ಬರಹಕ್ಕಿಂತ ಹೆಚ್ಚಾಗಿ. ಸೊ ಬರಹ ಒಂದು ಒಂದು ಸಪೋರ್ಟಿವ್ ಮೀಡಿಯಾ ಅಂತ ಅನ್ಕೊಳ್ಳೋಣ. ಪಶ ಆ ತರಹದ ಕೆಲಸಗಳನ್ನು ಉದ್ದಕ್ಕೂ ಮಾಡ್ತಾ ಬಂದಿದ್ದಾರೆ. ಮತ್ತೆ ಆ ಹಂತದಲ್ಲಿ ವೈದೇಹಿ ಮಿತ್ರಾ ವೆಂಕಟರಾಜ್ ಅವರನ್ನೂ ದಾಟಿ ಬಹಳ ಹಿಂದೆ ASN ಹೆಬ್ಬಾರ್ ಮಾಡಿದಂತಹ ಪ್ರಯತ್ನಗಳು, ಅವರ ಕವಿತೆಗಳಲ್ಲಿ ಬಂದಂತಹ ಕುಂದಾಪುರದ ನೈಜವಾದ ಅಭಿವ್ಯಕ್ತಿ, ಆ ನಂತರದಲ್ಲಿ ಬೇರೆ ಬೇರೆ ಯುವ ತಲೆಮಾರಿನ ಬರಹಗಾರರು ಕಟ್ಕೊಟ್ಟಂತಹ ಕವಿತೆಗಳು, ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆ ಕುಂದಾಪುರ ಕನ್ನಡದ ಕೆಲವು ಬರಹಗಳನ್ನು ತನ್ನ ಕರಾವಳಿ ಸಂಚಿಕೆಯ ಭಾಗವಾಗಿ ತಂದದ್ದು, ಇತ್ತೀಚೆಗೆ ಯಾವುದೋ ಒಂದು ಬ್ಲಾಗ್ ವೆಬ್ಸೈಟ್ ನೋಡ್ತಾ ಇದ್ದೆ, ಅದು kundapura.com ಮಾಡಿದ ಕೆಲಸಗಳಲ್ಲದೆ ನಮ್ಮ ಕುಂದಾಪುರ ಅಂತೇಳಿ ನನಗೆ ಮರ್ತೋಗಿದೆ ಅದು, ಆ ಬ್ಲಾಗ್ಗಳು ಮಾಡ್ತಾ ಇರೋ ಕೆಲಸಗಳು. ಈ ಎಲ್ಲ ಕೆಲಸಗಳು ಏನು ಕೇಳಿದರೆ ಕುಂದಾಪುರ ಕನ್ನಡವನ್ನು ಒಂದು ಸಾಹಿತ್ಯಿಕ ನೆಲೆಯಿಂದ ಅಥವಾ ಕುಂದಾಪುರ ಕನ್ನಡವನ್ನು ಒಂದು ರಚನಾತ್ಮಕವಾಗಿ ಕಟ್ಟುವ ಕೆಲಸಗಳ ಭಾಗ. ಆದರೆ ಒಂದು ಭಾಷೆಯ ಉಳಿವಿನ ಪ್ರಶ್ನೆ ಬಂದಾಗ, ಭಾಷೆಯನ್ನು ಬೆಳೆಸುವ ಪ್ರಶ್ನೆ ಬಂದಾಗ ಮಾತನ್ನು ಬಳಕೆಯಾಗಿಸುವ ಚಾಲೆಂಜ್ಗಳೇ ಬಹಳ ದೊಡ್ಡದಿದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಕೇಳಿ ಬರ್ತಾ ಇರುವ ಇನ್ನೊಂದು ವಿಷಯ, ಕುಂದಾಪುರ ಕನ್ನಡಕ್ಕೊಂದು ಅಕಾಡೆಮಿ ಬೇಕು ಅನ್ನೋದು. ಸಮ್ಮೇಳನಾಧ್ಯಕ್ಷರು ತಮ್ಮ ಭಾಷಣದ ಒಂದು ಕಡೆ ಅದನ್ನು ಬಹಳ ಸೂಚ್ಯವಾಗಿ ಉಲ್ಲೇಖ ಮಾಡಿದರು, ಮತ್ತು ಹಾಗೆ ಅವರು ಪ್ರಸ್ತುತಪಡಿಸಿರುವ ರೀತಿ ನನ್ನ ಸಂದರ್ಭಕ್ಕೆ ಸ್ವಾಗತಾರ್ಹ ಅಂತ ಅನಿಸ್ತು, ಮತ್ತು ನಿಜವಾಗಿ ಆಗಬೇಕಾದ ಫ್ಯಾಕ್ಟ್ ಕೂಡ ಅದೆ ಅಂತ ಅನಿಸ್ತು. ಅಕಾಡೆಮಿಯ ಆಶಾಗೋಪುರವನ್ನು ಕಟ್ಕೊಂಡು ದೂರದ ಕನಸುಗಳ ಜೊತೆ ಬದುಕ್ತಾ ಯಾವುದೋ ಕಾಲಕ್ಕೆ ಆಗಬಹುದಾದ ಸಾಧ್ಯತೆಗಳ ಬಗ್ಗೆ ಒಂದಿಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕಿಂತ ಅಧ್ಯಯನ ಕೇಂದ್ರಗಳು ಪೀಠಗಳು ಅಕಾಡೆಮಿ ಮಾಡಬಹುದಾದ ಬಹುತೇಕ ಕೆಲಸಗಳನ್ನು ಮಾಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಕುಂದಾಪುರ ಕನ್ನಡಕ್ಕೊಂದು ಅಕಾಡೆಮಿ ಬೇಕು ಅಂತ ಹೇಳುವ ಚರ್ಚೆಯ ಹಿಂದಿನ ತಾತ್ವಿಕತೆ ಒಂದೇ, ಅರೆ ಭಾಷೆಗೆ ಅಕಾಡೆಮಿ ಕೊಟ್ರಲ್ಲ ನಮಗೂ ಕೊಡಿ ಅಂತ. ಹಾಗಾಗಿ ಒಂದು ಅಕಾಡೆಮಿ ಅಥವಾ ಒಂದು ಅಧ್ಯಯನ ಕೇಂದ್ರ ಬರುವ ಹಿಂದೆ ಅನೇಕ ರೀತಿಯ ರಾಜಕಾರಣದ ಹಿತಾಸಕ್ತಿಗಳು ಕೆಲಸ ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಸಮ್ಮೇಳನಾಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಹೇಳಿರುವ ಹಾಗೆ ಅಕಾಡೆಮಿ ಮಾಡಬಹುದಾದ ಕೆಲಸವನ್ನು ಅಧ್ಯಯನ ಕೇಂದ್ರಗಳು ಬಹಳ ವ್ಯವಸ್ಥಿತವಾಗಿ ಮಾಡಬಲ್ಲವು,
ಬಹಳ ಸೀರಿಯಸ್ ಆಗಿ ಮಾಡಬಲ್ಲವು. ಹಾಗಾಗಿ ಸದ್ಯಕ್ಕೆ ಕುಂದಾಪುರ ಕನ್ನಡಕ್ಕೆ ಮತ್ತು ಇಲ್ಲಿನ ಭಾಷೆ ಸಂಸ್ಕೃತಿಯನ್ನ ಅಧ್ಯಯನ ಮಾಡಲಿಕ್ಕೆ ಪೂರಕವಾಗಿ ಒಂದು ಒಳ್ಳೆಯ ಅಧ್ಯಯನ ಕೇಂದ್ರ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕುಂದಾಪುರದ ಪ್ರಬಲ ಪ್ರಮುಖ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗಿದೆ ಅಂತ. ಇನ್ನೊಂದು ವಿಷಯ, ನಾನು ಬಹಳ ವೇಗವಾಗಿ ಕೆಲವು ವಿಷಯಗಳನ್ನು ತಗೊಂಡೋಗ್ತಾ ಇದ್ದೇನೆ, ಅದನ್ನು ಬೆಳೆಸ್ತಾ ಇದ್ದೆ. ಈ ಭಾಷೆಯ ವಿಷಯ ಬಂದಾಗ ಮತ್ತೊಂದು ತೊಡಕು ನಮಗಿರೋದು, ಕುಂದಾಪುರ ಕನ್ನಡ ಅಲ್ಲದ್ದು ಶುದ್ಧ ಕನ್ನಡ ಅಂತ ಹೇಳು ಯಾವಾಗಲೂ. ನೋಡು, ಶುದ್ಧ ಕನ್ನಡದಲ್ಲಿ ಮಾತಾಡ್ತಾಳೆ ಅವಳು, ಶುದ್ಧ ಕನ್ನಡದಲ್ಲಿ ಮಾತಾಡ್ತಾನವನು, ಕುಂದಾಪುರದವಳಾಗಿ ಕುಂದಾಪುರದವನಾಗಿ. ಅಂಥದ್ದೊಂದು ಗಡಿರೇಖೆಯಿಂದ ಹೊರಬರಬೇಕಾಗಿದೆ. ಕನ್ನಡದಲ್ಲಿ ಶುದ್ಧ ಅಶುದ್ಧ ಎಂಬ ಪರಿಭೇದಗಳೇ ಇಲ್ಲ. ಶುದ್ಧ ಕನ್ನಡ ಅನ್ನುವ ಪರಿಭಾಷೆಯನ್ನೇ ಹೋಗಲಾಡಿಸಬೇಕಾಗಿದೆ. ನೀವು ಒಂದು ಗ್ರಂಥಸ್ಥ ಭಾಷೆಯನ್ನು ಶುದ್ಧ ಅಂತ ಕರಿತೀರಿ ಅಂತಾದರೆ, ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಮತ್ತೆಲ್ಲೋ ಮಾತನಾಡುವ ಕನ್ನಡವನ್ನು ನಿಮಗೆ ಕೇಳಿಸಿಕೊಳ್ಳುವಾಗ ಅದು ಶುದ್ಧ ಅಂತ ಅನ್ನಿಸ್ತದೆ ಅಂತಾದರೆ, ಅಲ್ಲಿ ಎದುರಾಗುವ ಸಮಸ್ಯೆ ಏನು ಗೊತ್ತಾ? ನಮ್ಮ ಕುಂದಾಪುರ ಕನ್ನಡವೋ, ನಮ್ಮ ಧಾರವಾಡದ ಕನ್ನಡವೋ, ನಮ್ಮ ಗುಲ್ಬರ್ಗದ ಕನ್ನಡವೋ ಅಶುದ್ಧ ಅಂತಾಗಿ. ಆ ಕಾರಣಕ್ಕಾಗಿ ಭಾಷೆಯ ಬಳಕೆ ನೆಲೆಯಲ್ಲಿ ಶುದ್ಧ ಅಶುದ್ಧಗಳ ಒಳಿತು ಕೆಡುಕಿನ ಪ್ರಧಾನ ಅಧೀನದ ಸಂಬಂಧಗಳಿರುವುದಿಲ್ಲ. ಯಾಕೊತ್ತಾ? ಕುಂದಾಪುರ ಕನ್ನಡವು ಶುದ್ಧವೇ. ಕುಂದಾಪುರ ಕನ್ನಡಕ್ಕೂ ಅದರದ್ದೇ ಆದ ಒಂದು ಸಂರಚನೆ ಇದೆ, ಒಂದು ಚೌಕಟ್ಟಿದೆ. ಕುಂದಾಪುರ ಕನ್ನಡದ ಅಧ್ಯಯನಗಳು ಇಲ್ಲಿವರೆಗೆ ಹೆಂಗೆ ನಡೆದು ಬಂದಿದೆ ಅಂತ ನಾನು ಒಟ್ಟಾಗಿ ಗಮನಿಸಿದರೆ, ಅದು ಏಕೀಕರಣದ ಹೊತ್ತಲ್ಲಿ ಸರ್ಕಾರ ಪ್ರಕಟಿಸಿದ ಮೈಸೂರು ರಾಜ್ಯ ಅನ್ನುವ ಕೃತಿಯಲ್ಲಿ ನಾನು ನೋಡಿದ ಅಂಶ. 1960 ಹೊತ್ತಿಗೆ ಪುಣೆಯ ಡೆಕ್ಕನ್ ಕಾಲೇಜ್ನಲ್ಲಿ ಭಾಷಾವಿಜ್ಞಾನದ ಪ್ರೊಫೆಸರ್ ಆಗಿದ್ದ ವಿಲಿಯಂ ಬ್ರೈಟ್ ಮಾಡಿದ ಕೆಲಸಗಳು, ವಿಲಿಯಂ ಬ್ರೈಟ್ ಅವರ ಸಂಪಾದಕತ್ವದಲ್ಲಿ ಒಂದಷ್ಟು ಪುಸ್ತಕಗಳು ಬಂದವು ಆ ಕಾಲಕ್ಕೆ, ಅದು ನೀವು ಗಮನಿಸಲೇಬೇಕು. ಇಲ್ಲಿರುವ ಅನೇಕ ಮಂದಿ ಹಿರಿಯರಿಗೆ ಗೊತ್ತಿದೆ, ಆ ಕಾಲಕ್ಕೆ ಒಬ್ರು AS ಆಚಾರ್ ಅನ್ನೋರು ಬಾರ್ಕೂರ್ ಕನ್ನಡ ಅಂತ ಒಂದು ಪುಸ್ತಕ ತಂದರು. ಅದು ಇಂಗ್ಲಿಷ್ನಲ್ಲಿ ಬಂತು ಮೊದಲಿಗೆ ಡೆಕ್ಕನ್ ಕಾಲೇಜಿಂದ, ಮತ್ತದು ಕನ್ನಡದಲ್ಲಿ ಕೂಡ ಬಂತು. ಆಮೇಲೆ ಅವರು ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದಾಗ ಅದಕ್ಕೆ ಲೇಖನ ರೂಪದಲ್ಲೂ ಬರೆದುಕೊಟ್ರು. ಆಮೇಲೆ UP ಉಪಾಧ್ಯಾಯ ದಂಪತಿಗಳು ಈ ಪರಿಸರದ ಭಾಷೆಗಳ ಮೇಲೆ ನಡೆಸಿದಂತಹ ಅಧ್ಯಯನ. 70-80 ದಶಕದಲ್ಲಿ ಭಂಡಾರ್ಕಾಸ್ ಕಾಲೇಜ್ನವ್ರು ಮಾಡಿದ ಕುಂದ ದರ್ಶನದ ಕೆಲಸಗಳು, ಅಲ್ಲಿ ಕನರಾಡಿ ವಾದಿರಾಜ್ ಭಟ್ ಅವ್ರು ಮಾಡಿದಂತಹ ಕೆಲಸಗಳು, ಇತ್ತೀಚಿನ ದಿನಗಳಲ್ಲಿ ಕುಂದ ಕನ್ನಡದ ಬಹಳ ವಿಶಿಷ್ಟವಾದ ನಿಘಂಟನ ಹೊರತರಲಿಕ್ಕೆ ಹೋಗಿರುವ ಪಂಜು ಗಂಗೊಳ್ಳಿ ಮತ್ತು ಅವರ ಒಡನಾಡಿಗಳು ಮಾಡ್ತಾ ಇರುವ ಕೆಲಸಗಳು, ಭಂಡಾರ್ಕಾಸ್ ಕಾಲೇಜನ್ನು ಸೇರಿಸಿಕೊಂಡ ಹಾಗೆ ಕುಂದಾಪುರದ ಕೆಲವು ಕಾಲೇಜಿನವರು ಮಾಡ್ತಾ ಇರುವಂತಹ ಕೆಲಸಗಳು, ಇವೆಲ್ಲವೂ ಕೂಡ ಇವೆಲ್ಲವುಗಳನ್ನು ಒಟ್ಟಾಗಿ ಗಮನಿಸಿಕೊಂಡ ನಂತರದಲ್ಲಿ ನನಗೆ ಇಲ್ಲಿಯವರೆಗೆ ಪ್ರಕಟವಾದ ಕೃತಿಗಳೆಲ್ಲವೂ ಹೆಂಗಿದೆ ಅಂದರೆ ಅದೊಂದು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿದೆ. ಅದನ್ನು ವರ್ಣನಾತ್ಮಕ ಅಧ್ಯಯನ ಅಂತ ಕರೆಯುತ್ತೆ. ಕುಂದಾಪುರ ಕನ್ನಡದಲ್ಲಿ ಸ್ವರ ಹೆಂಗಿದೆ, ವ್ಯಂಜನ ಹೆಂಗಿದೆ, ಒಂದು ಪದದ ಬಳಕೆ ಹೆಂಗಿದೆ, ವಾಕ್ಯ ಸಂಯೋಜನೆ ಹೆಂಗಿದೆ ಅಂತ, ಇದನ್ನ ವರ್ಣನಾತ್ಮಕ ಅಥವಾ ವಿವರಣಾತ್ಮಕ ನೆಲೆಯ ಅಧ್ಯಯನ ಅಂತ. ನಿಜವಾಗಿ ಮುಂದೆ ನಡೆಯಬೇಕಾಗಿರುವ ಅಧ್ಯಯನದ ಸ್ವರೂಪ ಏನು ಕೇಳಿದರೆ, ಕುಂದಾಪುರ ಕನ್ನಡದ ಬಗ್ಗೆ ನಡೆಯಬೇಕಾದದ್ದು ವರ್ಣನಾತ್ಮಕ ಅಧ್ಯಯನ ಅಲ್ಲ. ಅದು ಇಲ್ಲಿವರೆಗೆ ನಡೆದಾಗಿದೆ, ಸಾಕಷ್ಟು ಆ ಕೆಲಸಗಳು ನಡೆದಿದೆ. ಕುಂದಾಪುರ ಕನ್ನಡದ ಬಗ್ಗೆ ನಡಿಬೇಕಾದದ್ದು ಸಾಮಾಜಿಕ ಭಾಷಾ ವಿಜ್ಞಾನದ ನೆಲೆಯ ಅಧ್ಯಯನ, ಸೋಷಿಯೋ ಲಿಂಗ್ವಿಸ್ಟಿಕ್ಸ್ ನಲ್ಲಿ ಆಗಬೇಕಾಗಿದೆ. ಕುಂದಾಪುರ ಕನ್ನಡದಲ್ಲಿ ಬ್ರಾಹ್ಮಣ ಬ್ರಾಹ್ಮಣೇತರ ಭಾಷೆಗಳ ಬಳಕೆ ಹೆಂಗಿದೆ, ಬ್ರಾಹ್ಮಣೇತರಲ್ಲೂ ಕೂಡ ಬೇರೆ ಬೇರೆ ಪರಿಸರದ ಭಾಷೆಯ ಬಳಕೆ ಹೆಂಗಿದೆ, ಕುಂದಾಪುರದ ಪರಿಸರದಲ್ಲಿ ನೆಲೆ ಕಂಡ ಮುಸ್ಲಿಮರು ಕ್ರೈಸ್ತರು ಅವರ ಮನೆಯಲ್ಲಿ ಕುಂದಾಪುರ ಕನ್ನಡದ ಮಾತುಗಳು ಹೆಂಗಿದೆ, ಗಂಡಸು ಮತ್ತು ಹೆಂಗಸಿನ ನಡುವಿನ ಸಂವಾದದ ನೆಲೆಯಲ್ಲಿ ಬಳಕೆಯಾಗುವ ಪದ ಪ್ರಯೋಗಗಳು ಹೆಂಗಿದೆ, ಬೈಂದೂರಿನಲ್ಲಿ ಕುಂದಾಪುರ ಕನ್ನಡ ಮಾತಾಡುವುದಕ್ಕೂ, ಗಂಗೊಳ್ಳಿನಲ್ಲಿ ಕುಂದಾಪುರ ಕನ್ನಡ ಮಾತಾಡುವುದಕ್ಕೂ, ಹೊಸಂಗಡಿಯಲ್ಲಿ ಕುಂದಾಪುರ ಕನ್ನಡ ಮಾತಾಡುವುದಕ್ಕೂ, ಕೋಟದಲ್ಲಿ ಕುಂದಾಪುರ ಕನ್ನಡ ಮಾತಾಡುವುದಕ್ಕೂ ಇರುವ ವ್ಯತ್ಯಾಸಗಳೇನು, ಈ ತರಹದ ಸೋಷಿಯೋ ಕಲ್ಚರಲ್ ಅನಾಲಿಸಿಸ್ ಗಳಾಗಬೇಕಾಗಿದೆ. ಇದು ಕುಂದಾಪುರ ಕನ್ನಡಕ್ಕೆ ಬಹಳ ದೊಡ್ಡ ಅಸೆಟ್ ಆಗಿ ಬರಬಹುದು ಮತ್ತು ಅದನ್ನ ಹೊಸ ಅಧ್ಯಯನ ಕೇಂದ್ರಗಳು ಮಾಡಬಹುದು ಅಂತ ನನಗೆ ಅನಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಅಂಶ ಏನು ಗೊತ್ತಾ, ಕುಂದಾಪುರ ಕನ್ನಡಕ್ಕೆ ನಿಜವಾಗಿಯೂ ಮುಂದೆ ಅಗತ್ಯ ಇರುವುದು ನಿಘಂಟು ಮಾತ್ರ ಅಲ್ಲ. ನಾವೆಲ್ಲ ನಿಘಂಟಿನ ಸುತ್ತ ಸುತ್ತತಾ ಇದ್ದೇವೆ. ನಿಘಂಟು ಬರಬೇಕು ಅನ್ನೋದು ಸ್ವಾಗತಾರ್ಹವೇ, ಅದನ್ನು ಒಪ್ಕೊಳ್ಳೋಣ.
ನಿಘಂಟಿಗಿಂತ ಹೆಚ್ಚಾಗಿ ಒಂದು ಸಾಂಸ್ಕೃತಿಕ ಪದಕೋಶ ಆಗಬೇಕಾಗಿದೆ. ಯಾಕಂದ್ರೆ ನೀವು ನಿಘಂಟು ಅಂತ ಹೊರಟಾಗ ಮತ್ತೆ ಪದ ಅರ್ಥ ಪದ ಅರ್ಥ ಅನ್ನುವ ನೆಲೆಯಿಂದ ಅದು ಹೊರಟು ಬಿಡುತ್ತೆ. ಸೊ ಆ ತರದ ಒಂದು ಎರಡ್ ಮೂರು ಪ್ರಯೋಗಗಳು ಈಗಾಗಲೇ ಆಗಿದೆ ಕೂಡ. ಆದರೆ ನಿಘಂಟನ್ನು ಮೀರಿ ಒಂದು ಸಾಂಸ್ಕೃತಿಕ ಪದಕೋಶ ಆಗಬೇಕಾಗಿದೆ. ಕುಂದಾಪುರದ ಸಂಸ್ಕೃತಿಯ ಒಳಗಡೆ ಹುದುಗಿರುವ ಅದೆಷ್ಟೋ ಪದಗಳಿಗೆ ಆ ಪದ ಹುಟ್ಟಿಕೊಂಡ ಹಿನ್ನೆಲೆ ಯಾವುದು, ಆ ಪದ ಬಳಕೆ ಆಗ್ತಾ ಇರುವ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ ಯಾವುದು, ಆ ಪದವನ್ನ ಯಾವ ತೆರನಾಗಿ ಬಳಸ್ತಾ ಇದೆ, ಪದ ಹೇಗೆ ಬದಲಾಗ್ತಾ ಬಂದಿದೆ ಅನ್ನುವ ಒಂದು ವಿವರಣಾತ್ಮಕವಾದ ನೆಲೆಯ ಅಧ್ಯಯನಗಳು ನಡೀಬೇಕಾಗಿದೆ. ಈ ತರಹದ ಅಧ್ಯಯನಗಳು ಮುಂದಿನ ದಿನಗಳಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ನಡೀಲಿ. ಕುಂದಾಪುರ ಕನ್ನಡದ ಅಳಿವಿನ ಕುರಿತಾದ ಆತಂಕಗಳನ್ನು ಮುಂದಿಡುವ ಜೊತೆ ಜೊತೆಗೆ ಈಗಾಗಲೇ ಕುಂದಾಪುರ ಕನ್ನಡದ ಆಸ್ತಿ ಅಂತ ಗುರುತಿಸಿಕೊಂಡ ಜಾನಪದ ಪರಂಪರೆಯ ಅನೇಕ ಕಥನಗಳು, ಅನೇಕ ಕಥನ ಗೀತೆಗಳು, ಅನೇಕ ತ್ರಿಪದಿಗಳು, ಭತ್ತ ಕುಟ್ಟುವ ಹಾಡುಗಳು, ಕುಂದಾಪುರ ಕನ್ನಡದಲ್ಲಿ ಸಿಕ್ಕಷ್ಟು ಅಥವಾ ಕುಂದಾಪುರ ಪರಿಸರದಲ್ಲಿ ಸಿಕ್ಕಷ್ಟು ಭತ್ತ ಕುಟ್ಟುವ ಹಾಡುಗಳು ಕರ್ನಾಟಕದ ಯಾವ ಜಾನಪದ ಪರಂಪರೆಯಲ್ಲೂ ಸಿಕ್ಕಿಲ್ಲ. ಅದನ್ನು ಗಮನಿಸಬೇಕು. ಅಂತ ಒಂದು ಶ್ರೀಮಂತ ಪರಂಪರೆಯನ್ನ ಇನ್ನಷ್ಟು ಆ ಬಗ್ಗೆ ಅಧ್ಯಯನಗಳಾಗಬೇಕು, ಸಂಗ್ರಹದ ಕೆಲಸಗಳಾಗಬೇಕು, ದಾಖಲೀಕರಣದ ಕೆಲಸಗಳಾಗಬೇಕು. ಸಂಗ್ರಹ ದಾಖಲೀಕರಣ ಸಂಪಾದನೆಗಳಿಗೆ ಮಾತ್ರ ಅದು ಮಿತಗೊಳ್ಳದೆ ಅದರ ವಿಶ್ಲೇಷಣೆಯ ವಿವೇಚನೆಯ ಕೆಲಸಗಳು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ನಡಿಬೇಕು. ಸಾಹಿತ್ಯ ಸಮ್ಮೇಳನಗಳು, ಕುಂದ ಅಧ್ಯಯನ ಕೇಂದ್ರಗಳು ಈ ತರಹದ ಕೆಲಸಗಳನ್ನು ಮುಂದೆ ನಡೆಸ್ಕೊಂಡು ಹೋಗಲಿ. ಅಂತಹ ಪ್ರಯತ್ನಗಳಿಗೆ ನಾವೆಲ್ಲರೂ ಮುಖಾಮುಖಿಯಾಗೋಣ ಅನ್ನೋ ಆಶಯ ಜೊತೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರದೇರೆ ಲಂಕೇಶ್ವರ ಒಂದು ಮಾತನ್ನು ಹೇಳಿದ್ರು, ಸುಟ್ಟಷ್ಟು ಕಸುವು ನೊಂದಷ್ಟು ಹೂವಣ್ಣು ಅಂತ. ಹಾಗೆ ಭಾಷೆ ಬಳಕೆಯಾದಷ್ಟು ಅದರ ಕಸು ಹೆಚ್ಚಾಗಲಿಕ್ಕೆ ಸಾಧ್ಯ, ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಎನ್ನುವುದನ್ನು ತಿಳಿಸಿದ ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿ ಹಳ್ನಾಡು ಇವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇವರ ವಿಚಾರಧಾರೆಗೆ ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಡಾಕ್ಟರ್ ಕಿಶೋರ್ ಕುಮಾರ್ ಶೆಟ್ಟಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹಕ್ಲಾಡಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕುಂದಗನ್ನಡ ಭೂ ಸಂಸ್ಕೃತಿ ಅಧ್ಯಯನದ ಸಾಧ್ಯತೆ ಕುರಿತು ಪ್ರತಾಪ್ ಚಂದ್ರ ಶೆಟ್ಟಿ ಹಳ್ನಾಡು ಸಾಕಷ್ಟು ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಇಲ್ಲಿ ಪ್ರತಿಕ್ರಿಯೆ ಏನೂ ಇಲ್ಲ. ಕುಂದಾಪುರ ಕನ್ನಡ ಎನ್ನುವುದು ಅದು ಕುಂದಗನ್ನಡವೋ ಕುಂದಾಪುರ ಕನ್ನಡವೋ ಅನ್ನುವ ಜಿಜ್ಞಾಸೆಯನ್ನು ಮತ್ತೆ ಮೊದಲು ಬಿಟ್ಬಿಡೋಣ. ಅದೊಂದು ಉಪಭಾಷೆ ಎನ್ನುವ ವಿಚಾರವನ್ನು ನಮ್ಮಿಂದ ತೆಗೆದು ಹಾಕೋಣ ಅನ್ನುವ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ಅವರೇ ಹೇಳಿದ್ದಾರೆ, ಇದೆಲ್ಲ ಒಂದು ಸಂಶೋಧನೆಯ ಭಾಷೆಯಲ್ಲಿ ನಾನು ಹೇಳ್ತೇನೆ ಅನ್ನೋದನ್ನು. ನಾವು ಮಾಡಬೇಕಾದದ್ದು ಇವತ್ತು ಭಾಷೆಯನ್ನು ಹೆಚ್ಚೆಚ್ಚು ಬಳಸಬೇಕು ಅನ್ನೋ ಬಗ್ಗೆ, ಅದು ಎಲ್ಲಿ ಬಳಸಬೇಕು ಅನ್ನೋದ್ರ ಕುರಿತು ಚರ್ಚೆಗಳು ಮುಂದಿನ ದಿನದಲ್ಲಿ ಆಗಬೇಕು. ಸಮ್ಮೇಳನಾಧ್ಯಕ್ಷರು ಶಾಲಾ ಕಾಲೇಜುಗಳಲ್ಲಿ ಅದು ಬಳಕೆ ಆಗ್ತಾ ಇಲ್ಲುವ ಆತಂಕವನ್ನು ವ್ಯಕ್ತಪಡಿಸುವುದ್ರ ಜೊತೆಗೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಅನ್ನೋದನ್ನು ಕೂಡ ಇಟ್ಟಿದ್ದಾರೆ. ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸದ ಕನ್ನಡದ ಪ್ರಥಮ ಪಠ್ಯದ ಜೊತೆ ಜೊತೆಗೇನೆ ಇದನ್ನು ಮಕ್ಕಳಿಗೆ ಈ ಸಾಂಸ್ಕೃತಿಕ ಪದಗಳನ್ನು ಕುಂದಾಪುರ ಕನ್ನಡದ ಸಾಂಸ್ಕೃತಿಕ ಪದಗಳನ್ನು ಕಲಿಸಲಿಕ್ಕೆ ಸಾಧ್ಯ ಇಲ್ಲವೇ ಎನ್ನುವ ಅನೇಕ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಅದನ್ನೇ ಅವರು ಹೇಳಿದ ಅಧ್ಯಕ್ಷರು ಶಾಲಾ ಕಾಲೇಜುಗಳಲ್ಲಿ ಅದು ಬಳಕೆ ಆಗ್ತಾ ಇಲ್ಲುವ ಆತಂಕವನ್ನು ವ್ಯಕ್ತಪಡಿಸುವುದ್ರ ಜೊತೆಗೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಅನ್ನೋದನ್ನು ಕೂಡ ಇಟ್ಟಿದ್ದಾರೆ. ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸದ ಕನ್ನಡದ ಪ್ರಥಮ ಪಠ್ಯದ ಜೊತೆ ಜೊತೆಗೇನೆ ಇದನ್ನು ಮಕ್ಕಳಿಗೆ ಈ ಸಾಂಸ್ಕೃತಿಕ ಪದಗಳನ್ನು ಕುಂದಾಪುರ ಕನ್ನಡದ ಸಾಂಸ್ಕೃತಿಕ ಪದಗಳನ್ನು ಕಲಿಸಲಿಕ್ಕೆ ಸಾಧ್ಯ ಇಲ್ಲವೇ
ಎನ್ನುವ ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಅದನ್ನೇ ಅವರು ಹೇಳಿದ್ದು, ಪದಕೋಶದ ರಚನೆಯ ಅಗತ್ಯ ಅಷ್ಟು ತುರ್ತಲ್ಲ, ಸಾಂಸ್ಕೃತಿಕ ಪದಕೋಶದ ಅಗತ್ಯ ಬಹಳ ತುರ್ತು ಅನ್ನೋದನ್ನು ಪ್ರತಾಪುರ ತಮ್ಮ ಮಾತುಗಳಲ್ಲಿ ಒತ್ತಿ ಹೇಳಿದರು. ಯಾಕಂತ ಹೇಳಿದ್ರೆ ನಮ್ಮ ನಡುವೆ ಇದ್ದಂಥ ಕುಂದಾಪುರ ಕನ್ನಡದ ಕಥನಗಳು, ಜಾನಪದ ಹಾಡುಗಳನ್ನು ಓದ್ತಾ ಹೋದಾಗೆ ಅದರಲ್ಲಿ ಬಳಕೆಯಾದ ಸಾಂಸ್ಕೃತಿಕ ಪದಗಳು ನಮ್ಮ ಹೊಸ ಜನಸಮುದಾಯಕ್ಕೆ ಅಥವಾ ಹೊಸ ಜನಾಂಗಕ್ಕೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೊಂದು ಪದಕೋಶ ರಚನೆ ಆಗ್ತದೆ. ಆ ನೆಲೆಯಲ್ಲಿ ಮುಂದಿನ ದಿನಗಳು ಅಧ್ಯಯನ ಕೇಂದ್ರಗಳು ಈ ಕೆಲಸಗಳನ್ನು ಮಾಡಬೇಕೆನ್ನುವ ಕಳಕಳಿಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಪ್ರತಿಕ್ರಿಯೆ ಪ್ರಾಯಶಃ ಇಷ್ಟೇ, ಕಾದಂಬರಿಗಳನ್ನು ಕಥೆಗಳನ್ನು ಕುಂದಾಪುರದ ಕನ್ನಡದಲ್ಲಿ ಬರೆದ್ರೆ ಮಾತ್ರ ಭಾಷೆ ಉಳಿಯುವುದಲ್ಲ, ಬಳಕೆ ಮಾಡುವುದರಲ್ಲಿ ಭಾಷೆ ಉಳಿತದೆ ಎನ್ನುವ ಒಟ್ಟು ಅರ್ಥವನ್ನು ಪ್ರತಾಪ್ ಚಂದ್ರ ಶೆಟ್ಟಿ ಹಳ್ನಾಡವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.